ಬೆಂಗಳೂರು ಮೈಸೂರು ಕಲಬುರಗಿ ಆಯಿತು, ಮಂಡ್ಯದಲ್ಲೂ ಸೀಲ್ ಡೌನ್ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮಂಡ್ಯ ನಗರದಲ್ಲಿ ಕಂಪ್ಲೀಟ್ ಸೀಲ್ ಡೌನ್ಗೆ ಆದೇಶವನ್ನು ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿ, ಕಟ್ಟುನಿಟ್ಟಿನ ಆದೇಶ. ಮಂಡ್ಯ ನಗರದ ಸ್ವರ್ಣಸಂಧ ವಾರ್ಡ್ ಸುತ್ತಮುತ್ತ ಸೀಲ್ ಡೌನ್ ಅನ್ನು ಮಾಡಲಾಗಿದೆ. ವಾರ್ಡ್ನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಬ್ಲಾಕ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ 5 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಮಂಡ್ಯ ನಗರದಲ್ಲಿ ಕಂಪ್ಲೀಟ್ ಸೀಲ್ ಡೌನ್ಗೆ ಆದೇಶ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರು ಕೊಡ್ತಾರೆ. ಎಸ್ ರೋಹಿತ್, ಕಂಪ್ಲೀಟ್ ಸೀಲ್ ಡೌನ್ ಯಾವಾಗಿಂದ ಜಾರಿಗೆ ಮತ್ತೆ ಹೇಗಿರುತ್ತಿದ್ದು ಮಂಡ್ಯದಲ್ಲಿ? ಅರವಿಂದ್, ಕಂಪ್ಲೀಟ್ ಸೀಲ್ ಡೌನ್ ಅಂತ ಅಂದ್ರೆ ಮಂಡ್ಯದ 3 ವಾರ್ಡ್ಗಳು ಪ್ರಮುಖವಾಗಿ ಸೀಲ್ ಡೌನ್ ಆಗಿರುವಂತದ್ದು. ಅದರಲ್ಲೂ ಕೂಡ ಏನು 30, 32, 33ನೇ ವಾರ್ಡ್ಗಳು, ಈ ವಾರ್ಡ್ ನಲ್ಲಿ ಸಂಪೂರ್ಣವಾಗಿ ಕಂಟೈನ್ಮೆಂಟ್ ಝೋನ್ ನ ಅಳವಡಿಕೆ ಮಾಡಿ. ಯಾಕೆಂದ್ರೆ ಏನು ನಿನ್ನೆ ತಾನೇ ಒಂದು ಏನು ಕೊರೋನಾ ವೈರಸ್ ಪಾಸಿಟಿವ್ ಬಂದಿರುವಂತದ್ದು ಅಂದ್ರೆ ನಂಜನಗೂಡಿನ ಜುಬ್ಲೆಂಟ್ ಕಾರ್ಖಾನೆಯ ಒಂದು ಯುವಕ ಏನು ಆ ಒಂದು ಏರಿಯಾದಲ್ಲಿ ಬರ್ತಾನೆ. ಆ ನಿಟ್ಟಿನಲ್ಲಿ ಆ 3 ವಾರ್ಡ್ಗಳನ್ನ ಏನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿರುವಂತದ್ದು. ಅಂದ್ರೆ ಆ ಏರಿಯಾಗಳಲ್ಲಿ ಯಾರು ಕೂಡ ಜನ ಹೊರಗಡೆನು ಬರಬಾರ್ದು ಮತ್ತೆ ಒಳಗಡೆನು ಬರಬಾರ್ದು. ಮತ್ತೆ ಏನು ಅಗತ್ಯ ವಸ್ತುಗಳು ಏನೇ ಇದ್ರು ಕೂಡ ಜಿಲ್ಲಾಡಳಿತ ಸ್ವಯಂ ಸೇವಕರನ್ನ ನೇಮಕ ಮಾಡಿಕೊಂಡು ಅವ್ರ ಮೂಲಕ ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಈವರೆಗೂ ಕೂಡ ಅಲ್ಲಿ ಸಂಪೂರ್ಣವಾಗಿ ಪೊಲೀಸರು ಕೂಡ ಅಲ್ಲಿ ಅಲರ್ಟ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಯಾರು ಯಾವೊಬ್ರು ಕೂಡ ಹೊರಗಡೆನು ಬರಬಾರ್ದು ಒಳಗಡೆನು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಇಡೀ ಒಂದು 3 ವಾರ್ಡ್ಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿರುವಂತದ್ದು. ಪ್ರತಿಯೊಂದು ಒಂದು ಗಲ್ಗಲ್ಲಿಲ್ಲೂ ಕೂಡ ಒಂದೊಂದು ರಾಡ್ ಗಳನ್ನ ಹಾಕಿ ಮತ್ತೆ ಮರದ ಒಂದು ಪೀಸ್ ಗಳನ್ನ ಕಟ್ಟಿ ಯಾರು ಕೂಡ ಓಡಾಡಬಾರ್ದು ಮತ್ತೆ ವೆಹಿಕಲ್ ಗಳು ತಿರುಗಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈಗ ಸೀಲ್ ಡೌನ್ ಮಾಡಿರುವಂತದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರೋಹಿತ್, ಧನ್ಯವಾದಗಳು.